ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ನಾನಿವತ್ತು ನಿಮಗೆ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಬಹಳಷ್ಟು ಜನ ಫ್ರೆಂಡ್ಸ್, ಬಹಳಷ್ಟು ಜನ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಹಳೆ ಸಬ್ಸ್ಕ್ರೈಬರ್ ಆಗಿರ್ಬೋದು, ಬಹಳಷ್ಟು ಜನ ನನ್ನ ಹತ್ರ ತುಂಬ ವಿಷಯಗಳನ್ನು ಕೇಳ್ತಾರೆ. ಹೇಗೆಂದರೆ, ನನಗೆ ತುಂಬ ಊರ್ಧ್ವ ರೇಖೆಗಳಿದ್ದಾವೆ. ಊರ್ಧ್ವ ರೇಖೆ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಒಂದು ಭಾಗ್ಯರೇಖೆ ತುಂಬ ಚೆನ್ನಾಗಿದೆ, ಹಾಗೂ ಒಂದು ಸೂರ್ಯ ರೇಖೆ ಇದೆ, ಹಾಗೂ ಬುಧ ರೇಖೆ ಸಹ ಇದೆ. ಆದರೂ ನನಗೆ ಸರಿಯಾದಂಥ ಒಂದು ಪ್ರತಿಫಲ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಬಹಳಷ್ಟು ಉತ್ತಮವಾದಂಥ ಫಲಗಳನ್ನು ಸಿಗ್ತಾ ಇಲ್ಲ. ಆದರೆ ಹಸ್ತರೇಖಾಶಾಸ್ತ್ರ ಅನ್ನೋದೆಲ್ಲ ಅಷ್ಟಾಗಿ ಇಲ್ಲ, ಸುಮ್ಮನೆ ಅದು ಅಷ್ಟಾಗಿ ನೀವು ಹೇಳೋದೆಲ್ಲ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಹಸ್ತರೇಖಾಶಾಸ್ತ್ರ ಬಹಳಷ್ಟು ನೂರಕ್ಕೆ ನೂರಷ್ಟು ಸೈನ್ಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಗಣಿತದಲ್ಲಿ 2+2 = 4 ಹೇಗೋ, ಹಾಗೆ ಈ ಒಂದು ವಿಚಾರದಲ್ಲಿ ಸಹ ಅಷ್ಟೇ ಒಂದು ಅಕ್ಯುರೇಟಾಗಿ ನಾವು ರಿಸಲ್ಟನ್ನು ಹೇಳ್ಬೋದು. ಸೊ ನೋಡಿ, ಇಲ್ಲಿ ಊರ್ಧ್ವ ರೇಖೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಊರ್ಧ್ವ ರೇಖೆಗಳು ಮತ್ತು ಅಧೋ ರೇಖೆಗಳಿಗೆ ವ್ಯತ್ಯಾಸ ತುಂಬ ಕಮ್ಮಿ ಇರುತ್ತೆ. ನೋಡಿ, ಇಲ್ಲಿ ಊರ್ಧ್ವ ರೇಖೆಗಳಂದರೆ ತುಂಬ ಬಿಗಿನಿಂಗಲ್ಲಿ ತುಂಬ ಸ್ವಲ್ಪ ದಪ್ಪ ಇರುತ್ತೆ, ಹೋಗ್ತಾ ಹೋಗ್ತಾ ಸಣ್ಣ ಇರುತ್ತೆ. ಇದನ್ನು ಊರ್ಧ್ವ ರೇಖೆ ಅಂತೀವಿ. ಅದೇ ಹಿಂಗೆ ಉದ್ದಕ್ಕಿರುತ್ತೆ, ಆದರೆ ಇದು ಅಧೋರೇಖೆ ಆಗಿರುತ್ತೆ. ಮೇಲ್ಗಡೆ ದಪ್ಪ ಇದ್ದು ಕೆಳಗಡೆ ಬರ್ತಾ ಬರ್ತಾ ಸಣ್ಣಕ್ಕಿದ್ರೆ ಇದನ್ನು ಅಧೋರೇಖೆ ಅಂತೀವಿ. ಇದು ತುಂಬ ಉತ್ತಮ ಫಲವನ್ನು ಕೊಟ್ಟರೆ ಇದು ತುಂಬ ಕೆಟ್ಟ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆದರೆ ನೋಡೋದಕ್ಕೆ ಇದು ಉದ್ದವಾಗೇ ಕಾಣ್ತಾ ಇರುತ್ತೆ. ಆದರೆ ಊರ್ಧ್ವ ರೇಖೆ ಯಾವುದು, ಅಧೋರೇಖೆ ಯಾವುದು ಅಂತ ನೀವು ಸರಿಯಾಗಿ ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್, ಊರ್ಧ್ವ ರೇಖೆಯಲ್ಲಿ ಒಂದು ಮೇಲ್ಗಡೆ ಒಂದು ರೇಖೆ ಹೀಗೆ ಊರ್ಧ್ವ ರೇಖೆ ಹೋಗಿದೆ ಅಂತ ಇಟ್ಕೊಳ್ಳಿ. ಇದರಿಂದ ನಮಗೇನಾಗುತ್ತೆ, ತುಂಬ ಉತ್ತಮ ಫಲಗಳನ್ನು ಪಡಿತೀವಿ ನಾವು. ಆದರೆ ಈ ಒಂದು ಅಧೋ ರೇಖೆಗೆ ಸಹ ಒಂದು ಬ್ರ್ಯಾಂಚ್ ಬಂದಿದೆ ಅಂದರೆ, ಇದು ಅಷ್ಟೇ ಮೇಲ್ಗಡೆ ದಪ್ಪ ಆಗಿ ಕೆಳಗಡೆ ಬರ್ತಾ ಬರ್ತಾ ಸಣ್ಣಕ್ಕಿದೆ ಅಂತ ಅಂದರೆ, ಇದರಿಂದ ನಾವು ಅಷ್ಟೇ ತುಂಬ ಅಂದರೆ ತುಂಬ ದ್ವಿಗುಣಾತ್ಮಕ ಲಾಸನ್ನು ನಾವು ಹೊಂದುತ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ರೇಖೆ ಒಂದು ಊರ್ಧ್ವ ರೇಖೆ ಯಾವುದು, ಅಧೋ ರೇಖೆ ಯಾವುದು ಅನ್ನೋದು ನೀವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದ. ಇದು ತುಂಬ ಪ್ರೋಗ್ರೆಸ್ಸನ್ನು ಕೊಟ್ಟರೆ ಇದು ತುಂಬ ಒಂದು ಸಮಸ್ಯೆಯನ್ನು ತರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇದು, ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಊರ್ಧ್ವ ರೇಖೆಗೆ ಅಡ್ಡಲಾಗಿ ಹಿಂಗೆ ಒಂದು ರೇಖೆ ಬಂದಿದ್ದರೆ ಯಾವ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಅಧೋ ರೇಖೆಗೆ ಸಹ ಅಡ್ಡ ಬಂದಿದೆ, ಹಿಂಗೆ ಒಂದು ರೇಖೆ ಬಂದಿದೆ ಅಂದರೆ ಈ ಒಂದು ಸಮಸ್ಯೆ ಒಂದು ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಕು ನಾವು. ಸಮಸ್ಯೆ ಇಲ್ಲಿ ಅಭಿವೃದ್ಧಿ ಕಡಿಮೆ ಆಗುತ್ತೆ, ಇಲ್ಲಿ ಅಷ್ಟೇ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಇದು ಅಧೋಮುಖ ರೇಖೆಗೆ ಅಡ್ಡಲಾಗಿ ರೇಖೆ ಬಂದರೆ ಒಳ್ಳೆಯದು, ಅದು ಊರ್ಧ್ವಮುಖ ರೇಖೆಗೆ ಅಡ್ಡ ರೇಖೆ ಬಂದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ಒಂದು ವಿಚಾರಗಳನ್ನು ನಾನು ನಿಮಗೆ ಬಹಳ ಮುಖ್ಯವಾಗಿ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಈ ವಿಷಯ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ಈ ಒಂದು ಹೆಡ್ಲೈನ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಕೆಲವು ವಿಚಾರದಲ್ಲಿ. ನೋಡಿ, ಇಲ್ಲಿ ಅಷ್ಟೇ ನೋಡಿ, ಈ ಒಂದು ಜೀವನ ರೇಖೆ ಇರುತ್ತೆ. ಜೀವನ ರೇಖೆಯಿಂದ ಎಷ್ಟೋ ಜನಕ್ಕೆ ಹಿಂಗೊಂದು ಲೈನ್ ಬಂದಿರುತ್ತೆ. ಆವಾಗ ಏನಂತೀವಿ, ಈ ಜೀವನ ಅಧೋಗತಿ ಅಂದರೆ ಅಷ್ಟಾಗಿ ಅಭಿವೃದ್ಧಿ ಕಾಣಲ್ಲ ಅಂತ ಹೇಳ್ತಾರೆ ಎಲ್ಲ. ಆದರೆ ಈ ಒಂದು ರೇಖೆ ಅಧೋಮುಖ ರೇಖೆನ ಊರ್ಧ್ವ ರೇಖೆನ ಅಂತ ನೀವು ಡಿಸೈಡ್ ಮಾಡಬೇಕಂದ್ರೆ, ನಾನು ಆಗಲೇ ಹೇಳಿದಂಥ ಒಂದು ಇದು ಬುಡದಲ್ಲಿ ತುಂಬ ದಪ್ಪ ಇದ್ದು ಹೋಗ್ತಾ ಹೋಗ್ತಾ ಸಣ್ಣ ಇದ್ದರೆ ಇದು ಅಭಿವೃದ್ಧಿಯ ಸೂಚಕ ಅಂತ ಹೇಳಬೇಕು. ಕೆಲವು ಸಂದರ್ಭದಲ್ಲಿ ಎಲ್ಲರೂ ಇದು ಕೆಳಕ್ಕೆ ಬಂದಿದೆ. ಸೊ ಹಂಗಾಗಿ ಇದು ಅಧೋಮುಖ ರೇಖೆ ಅಂತ ತಿಳ್ಕೊತಾರೆ. ಇದರಲ್ಲಿ ಅರ್ಧೋಮುಖ ರೇಖೆ ಯಾವುದು, ಊರ್ಧ್ವ ರೇಖೆ ಯಾವುದು ಅಂತ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಕೆಲವು ಸಂದರ್ಭದಲ್ಲಿ ರೇಖೆ ಒಂದು ಮೇಲ್ಗಡೆನೂ ಶಾರ್ಪ್ ಇರುತ್ತೆ, ಕೆಳಗಡೆನೂ ಶಾರ್ಪ್ ಇರುತ್ತೆ, ಮಧ್ಯೆ ಮಾತ್ರ ದಪ್ಪ ಇರುತ್ತೆ. ಸೊ ಇದನ್ನು ನಾವು ಅಧೋ ರೇಖೆ ಅಂದ್ಕೋಬೇಕಾ, ಊರ್ಧ್ವ ರೇಖೆ ಅಂದ್ಕೋಬೇಕಾ, ಗೊತ್ತಾಗಲ್ಲ. ಸೊ ಹಾಗಾಗಿ ಇಂಥ ರೇಖೆಗಳಿಗೆ ಹೇಗೆ ಫಲಗಳನ್ನು ಹೇಳೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು 35 ವರ್ಷ ಅಂತ ಇಟ್ಕೊಳ್ಳಿ. ಸೊ ಈ 35 ವರ್ಷ ಅಂತಂದಾಗ, ಈತ 35 ವರ್ಷ ಈ ಒಂದು ಭಾಗ್ಯರೇಖೆ ಇಲ್ಲಿ 35 ವರ್ಷದ ಅಳತೆಯನ್ನು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇದು ಬ್ರೈನ್ ಲೈನ್ ಹೆಡ್ಲೈನು 35 ವರ್ಷ ಅಂದಾಗ, ಇಲ್ಲಿವರೆಗೂ ಆತ 35 ವರ್ಷ ಇದು ಕೆಳಭಾಗಕ್ಕೆ ಹೋಗ್ತಾ ಇರೋದನ್ನು ಕಾಣ್ತೀವಿ. ಇಲ್ಲಿಂದ ಮುಂದಕ್ಕೆ ಆತ ಪ್ರೋಗ್ರೆಸ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ 35 ವರ್ಷದ ನಂತರ ಆತ ಅದ್ಭುತ ಯಶಸ್ಸನ್ನು ಕಾಣ್ತಾನೆ ಅಂತ ಹೇಳ್ಬೋದು. ಹಾಗೆ ಒಂದು ಬುದ್ಧಿ ರೇಖೆಗೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಹೇಳಬೇಕಂದ್ರೆ, ಬುದ್ಧಿ ರೇಖೆ ನೋಡಿ, ಈ ಒಂದು ಗುರುಪರ್ವತದ ಮೇಲ್ಗಡೆ ಒಂದು ಸ್ವಲ್ಪ ಉಬ್ಬಿದ್ರೆ ಆತ ಯಾವಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾನೆ. ತುಂಬ ಉತ್ತಮವಾದಂಥ ಒಂದು
ಒಂದು ಕೆಲಸಗಳನ್ನು ಮಾಡಿ ತುಂಬ ಒಂದು ಕೀರ್ತಿ ಮತ್ತು ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಅದೇ ಒಬ್ಬ ವ್ಯಕ್ತಿಗೆ ಈ ಒಂದು ಬುದ್ಧಿರೇಖೆ ಶನಿ ಪರ್ವತದ ಕೆಳಗೆ ಉಬ್ಬಿದೆ ಅಂತ ಇಟ್ಕೊಳ್ಳಿ. ಆಗ ಅವನ ಎಲ್ಲ ಗಮನ ತನ್ನ ಕೆಲಸದ ಮೇಲೆ ಇರುತ್ತೆ. ತನ್ನ ಕೆಲಸವನ್ನು ಅತ್ಯಂತ ಉನ್ನತವಾಗಿ ಎಲ್ಲರಿಗಿಂತ ಚೆನ್ನಾಗಿ ಮಾಡುವಂಥ ಒಂದು ಕಲೆ ಅವನಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ಅದು ತುಂಬ ಉತ್ತಮ ಕೆಲಸಗಾರ ಅಂತ ಹೇಳ್ಬೋದು. ಹಾಗೆ ಈ ಒಂದು ರೇಖೆ ಇಲ್ಲಿ ಬರುತ್ತೆ ನೋಡಿ, ಎಲ್ಲಿ ಸೂರ್ಯ ಪರ್ವತದ ಹತ್ರ ಸ್ವಲ್ಪ ಉಬ್ಬಾಗಿದ್ದರೆ ಆತನ ಗಮನ ಯಾವಾಗಲೂ ಒಂದು ಯಾವುದು ಫೇಮಸ್ ಆಗೋದ್ರ ಕಡೆ ಅಥವಾ ತುಂಬ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸೋದ್ರ ಕಡೆ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಬುದ್ಧಿರೇಖೆ ಈ ಒಂದು ಬುಧ ಪರ್ವತದ ಕೆಳಗೆ ಉಬ್ಬಿದೆ ಅಂದರೆ ಆತ ಯಾವಾಗೂ ಅತ್ಯಂತ ಉನ್ನತವಾದಂಥ ವ್ಯವಹಾರಿಕ ಕೌಶಲ್ಯ ಇರುತ್ತೆ ಹಾಗೂ ಉತ್ತಮ ಒರೇಟರ್ ಅಂದರೆ ಮಾತುಗಾರ ಆಗಿರ್ತಾನೆ ಅಂತ ಹೇಳ್ಬೋದು. ಹಾಗೆ ಈ ಬ್ರಾಂಚಸ್ಸು ಅಷ್ಟೇ ನೋಡಿ, ಇಲ್ಲಿಂದ ಬುದ್ಧಿರೇಖೆಯಿಂದ ಒಂದು ಅದು ಗುರು ಪರ್ವತದ ಮೇಲಕ್ಕೆ ಹೋದಾಗ ಆತ ತುಂಬ ಉತ್ತಮವಾದಂಥ ಒಂದು ಸಾಧನೆ ಮಾಡ್ತಾನೆ ಅಂತ ಹೇಳ್ಬೋದು. ಆತನ ಬುದ್ಧಿ ಬಹಳ ಶಾರ್ಪಾಗಿರುತ್ತೆ, ತುಂಬ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ಆತ ಅತ್ಯುತ್ತಮವಾದ ಹೆಸರನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಒಂದು ಬುದ್ಧಿರೇಖೆಯಿಂದ ಶನಿ ಪರ್ವತದ ಕಡೆ ಹೋಗಿದೆ ಅಂದರೆ ಆತನ ಕೆಲಸ ಜನರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಸೂರ್ಯನ ಪರ್ವತದ ಕಡೆಗೆ ಬುದ್ಧಿರೇಖೆ ಬ್ರಾಂಚ್ ಹೋಯಿತು ಅಂದರೆ ಆತ ತನ್ನ ಬುದ್ಧಿಯ ಫಲವಾಗಿ ಹೆಚ್ಚಿನ ಒಂದು ನೇಮ್ ಫೇಮನ್ನು ಪಡಿತಾನೆ, ಅಂದರೆ ಪಾಪ್ಯುಲಾರಿಟಿ ಪಡ್ತಾನೆ, ಜನಪ್ರಿಯತೆಯನ್ನು ಪಡಿತಾನೆ ಅಂತ ಹೇಳ್ಬೋದು. ಹಾಗೆ ಬುದ್ಧಿರೇಖೆಯಿಂದ ಒಂದು ಬುಧ ಪರ್ವತದ ಕಡೆಗೆ ರೇಖೆ ಹೋಯಿತು ಅಂತ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ವ್ಯಕ್ತಿಗೆ ಬಹಳಷ್ಟು ಅದ್ಭುತವಾದಂಥ ಒಬ್ಬ ವ್ಯಾಪಾರಿ ಆಗ್ತಾನೆ, ಉತ್ತಮ ಮಾತುಗಾರ ಆಗ್ತಾನೆ, ತುಂಬ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಇವತ್ತು ಚರ್ಚೆ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇಂಥ ವಿಷಯಗಳು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಗೊತ್ತಾಗಬೇಕು ಅಂದರೆ ಅವಾಗೂ ಶೇರ್ ಮಾಡಿ ಹಾಗೂ ನನ್ನ ಒಂದು ಚಾನಲನ್ನು ಎಲ್ರಿಗೂ ತಲುಪಿಸಿ ಅಂತ ಹೇಳ್ತಾ, ನನ್ನ ಒಂದು ವಿಡಿಯೋವನ್ನು ಮತ್ತೆ ಮತ್ತೆ ಬಂದು ನೋಡ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ.